ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಇವತ್ತು ನಾನಲ್ಲ ಅಕ್ಕ ಹೇಳ್ಕೊಡ್ತಿದ್ದಾರೆ. ಅವ್ರು ತುಂಬಾ ಸೂಪರ್ ಆಗಿ ಬಿರಿಯಾನಿ ಮಾಡ್ತಾರೆ. ಸೊ ಫ್ಯಾಮಿಲಿಲಿ ಏನೇ ಫಂಕ್ಷನ್ ಆದ್ರೂ ಅವ್ರನ್ನ ಕರೀತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ. ಸೊ ಇಲ್ಲಿ ನಾವು 2 ಕೆಜಿ ಚಿಕನ್ ತಗೊಂಡಿದೀವಿ. ಸೊ ಇದ್ರ ಬಿರಿಯಾನಿನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಫಸ್ಟಿಗೆ ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದಾರೆ. ನೆಕ್ಸ್ಟ್ ಮೊಸರು ಒಂದು 400 ಗ್ರಾಮ್ಸ್ ಅಷ್ಟು. ನೆಕ್ಸ್ಟ್ ಟರ್ಮರಿಕ್ ಪೌಡರ್ 2 ಸ್ಪೂನ್ ಹಾಕೊಳ್ಳೋಣ. ಚಿಲ್ಲಿ ಪೌಡರ್, ಗರಂ ಮಸಾಲೆ ಇದು 1 ಟೀಸ್ಪೂನ್ ಹಾಕೊಳ್ಳೋಣ. ಚಿಲ್ಲಿ ಪೌಡರ್ ಇದೊಂದು 2 ಟೀಸ್ಪೂನ್ ಹಾಕೊಳ್ಳೋಣ. ಈಗ 1 ಪ್ಯಾಕೆಟ್ ಬಿರಿಯಾನಿ ಮಸಾಲ ಮಸಾಲ ಹಾಕೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಲಾಸ್ಟ್ ಟೈಮ್ 2 ಕೆಜಿ ಬಿರಿಯಾನಿ ಮಾಡಿದ್ರಕ್ಕ? ಎಲ್ಲಿ ಮಾಡಿದ್ದು, ಯಾವ ಫಂಕ್ಷನ್ಗೆ? ತುಂಬ ಕಡೆ ಬಿರಿಯಾನಿ ಎಲ್ಲ ಮಾಡಿದ್ದಾರೆ ಅವರು, ತುಂಬ ಟೇಸ್ಟಿ ಆಗಿ ಬರುತ್ತೆ, ಬಟ್ ಮಾತಾಡಕ್ಕೆ ಶೈ ಅಷ್ಟೇ. ವಿಡಿಯೋ ಮುಂದೆ ಮಾತ್ರ ಮಾತಾಡಲಿಕ್ಕೆ ಶೈ, ಇಲ್ಲಾಂದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ತಾರೆ, ಮಾತಲ್ಲೇ ಮನೆ ಕಟ್ತಾರೆ. ಇವಾಗ ಇದನ್ನ ಹಂಗೆ ಇಟ್ಕೊಳ್ಳೋಣ ಗ್ರೇವಿ ಆಗೋ ತನಕ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದರಲ್ಲಿ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣ ಸಣ್ಣದಾಗಿ. ಹಾಗೆ ಇದರಲ್ಲಿ ಒಂದು 7 ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ 5 ಟೊಮೆಟೊ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆ ಒಂದು 12 ಖಾರ ಮೆಣಸಿನಕಾಯಿ, ಇಲ್ಲಿ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಾವು 1 ಕಟ್ಟು ಪುದೀನ ಸೊಪ್ಪು, ಹಾಗೆ 2 ಕಟ್ಟು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸಾಂಬಾರ್ ಸೊಪ್ಪು ಇದನ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀವಿ. ಮಸಾಲ ಮಾಡೋದು ಹೆಂಗೆ ಅಂತ ನೋಡೋಣ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಒಂದು 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಕೆಜಿ ಬಿರಿಯಾನಿ ಮಾಡ್ತಿರೋದ್ರಿಂದ ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀವಿ ರೈಸ್ ಮಾಡೋದಕ್ಕೆ. ಹಾಗೆ ಬಾಸ್ಮತಿ ರೈಸನ್ನ ಇಲ್ಲಿ 2 ಕೆಜಿ ರೈಸನ್ನ ಇಲ್ಲಿ ಇದಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೀವಿ. ಜೋರೆ ಪಾತ್ರೆ ಇದು ಚಂದ ಫ್ರೈ ಆಗ್ಬೇಕು, ಇಲ್ಲಿ ತುಂಬ ಫ್ರೈ ಆಗ್ಬೇಕು, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಎಂತ ಹಾಕ್ಬೇಕಪ್ಪ? ನೆಕ್ಸ್ಟ್ ಟೊಮೆಟೊ 5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಅದನ್ನ ಹಾಕೊಳ್ಳೋಣ. ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು ಸ್ವಲ್ಪ ಜಿಂಜರ್ ಮತ್ತೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಹೀಗೇನೆ ಬೇಯಿಸ್ಕೊಳ್ಳೋಣ. ಬೆಳ್ಳುಳ್ಳಿ 2 ಗೆಡ್ಡೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು.
ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಎಂತ ಹಾಕ್ಬೇಕು ಅಕ್ಕ? ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು ಕಟ್ಟು ಪುದೀನ ಸೊಪ್ಪು ಮತ್ತು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ವಲ್ಲ ಅದನ್ನ ಹಾಕೋಣ. ಎಂತ ರೈಸ್ ಬೇಕು ಹೇಳಿ? ಎಲ್ಲೆಲ್ಲ ಬಿರಿಯಾನಿ ಮಾಡಿದ್ದೀರಾ ನೀವು? ಫಂಕ್ಷನ್ಗೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ, ಬಟ್ ಇಲ್ಲಿ ತುಂಬಾ ನಾಚ್ಕೊಳ್ತಾ ಇದಾರೆ ಯಾಕೆ? ಲಾಸ್ಟ್ ಟೈಮ್ ಮಾಡಿದ್ದು ಎಷ್ಟು ಕೆ ಜಿ ಬಿರಿಯಾನಿ ಅಕ್ಕ? ಐದು. ಐದು ಕೆ ಜಿ ಬಿರಿಯಾನಿ. ಎಂತ ಫಂಕ್ಷನ್ ಇದ್ದು? ಅಲ್ಲಿ ಮದುಮಗಳು ಮತ್ತೆ ಮದುಮಗನಿಗೆ ತಮ್ಮನ ಇಲ್ಲೇ ಹೇಳ್ತಾರೆ ಬೀಗ್ರೂಟ ಅಂತಾರಲ್ಲ ಆ ಥರದ್ದು ಡಿನ್ನರ್. ಡಿನ್ನರ ಡಿನ್ನರ್ ಡಿನ್ನರ್ ಇತ್ತು, ಅದಕ್ಕೆ ಮಾಡಿದ್ದು. ಡಿನ್ನರ ಡಿನ್ನರ್ ಅಲ್ಲ, ಲಂಚ್, ಅದಕ್ಕೆ ಮಾಡಿದ್ದು. ಎಲ್ಲರದ್ದು ಒಪಿನಿಯನ್ ಹೆಂಗಿತ್ತಕ್ಕ ರೆಸ್ಪಾನ್ಸ್ ನಿಮ್ಮ ಬಿರಿಯಾನಿ ನೋಡಿ? ಎಂತ ಹೇಳಿದ್ರು ಅಂದ್ರೆ ನನಗೆ ಹೇಳಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು ಅಂತ. ಇವಾಗ ಹೇಳಲಿಕ್ಕೆ ಪಾಪ ನಾಚ್ಕೊಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿತ್ತಂತೆ ಎಲ್ಲರೂ ಹೊಗಳಿದ್ದಾರೆ ತುಂಬಾ. ಬಟ್ ನಮಗೆ ಅದನ್ನ ಟೇಸ್ಟ್ ಮಾಡಕ್ ಆಗಿಲ್ಲ, ನಾವು ಆಲ್ಮೋಸ್ಟ್ ಇಲ್ಲಿ ಮಾಡ್ತಾ ಇರ್ತಾರಲ್ಲ ಟೇಸ್ಟ್ ಮಾಡ್ತಾನೆ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತದ್ದು ಬಿರಿಯಾನಿ ಹೇಗ್ ಬಂತು ಅಂತ ನಿಮಗೆ ಮತ್ತೆ ಟೇಸ್ಟ್ ಮಾಡಿ. ರೆಡಿ ಆಗಿದೆ, ಇದನ್ನ ಬೇರೆ ಪಾತ್ರೆಗೆ ತೆಗೆದಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹಾರಿ ಅವರಿ ತನಕ ಇಲ್ಲೇ ಇರಲಿ. ಅಕ್ಕಿ ತರ ಹಾರಿ ಹೋಗೋದಲ್ಲ, ಹೋಳಿಲ್ಲ ಅಕ್ಕಿನ ಹಾರ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಅಂತ ಫ್ರೈ ಮಾಡ್ಬೇಕು. ಗೊತ್ತಿಲ್ಲ, ಚಿಕ್ಕೆ ಲವಂಗ ಮತ್ತೆ ಮರಾಠಿ ಮೊಗ್ಗು ಫ್ಲವರ್ ಬರುತ್ತಲ್ಲ ಇದೆಲ್ಲ, ಅದನ್ನು ಏಲಕ್ಕಿ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಕ್ಚುಲಿ ನಾವು ಫಸ್ಟ್ ಮಾಡಿದ್ವಲ್ಲ ಅವಾಗ ಎಣ್ಣೆ ಹಾಕೊಂಡು ಕೂಡ ಫ್ರೈ ಮಾಡ್ಬೋದು. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಒಂದು ಹಿಡಿಯಷ್ಟು ಗೋಡಂಬಿ ಗೋಡಂಬಿ ಹಾಕೋಣ, ಎರಡು ಹಿಡಿ ಗೋಡಂಬಿ ಹಾಕೊಂಡು. ಇವಾಗ ಒಂದು ಹಿಡಿಯಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದಾರೆ. ಇದೇ ಇವ್ರದ್ದು ಬಿರಿಯಾನಿ ಸೀಕ್ರೆಟ್ ಅನ್ಸುತ್ತೆ, ನಾನು ನನ್ನ ಬಿರಿಯಾನಿ ಅದು ಹಾಕಲ್ಲ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನೆಲ್ಲ ಅದನ್ನು ಸೇಮ್ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಇದನ್ನ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿದೆ ಗ್ರೇವಿಗೆ ಹಾಕೊಳ್ಳೋದಕ್ಕೆ. ನೀರೊಂದು ಸ್ವಲ್ಪ ಬಿಸಿ ಆಗಿದೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇದು ಇನ್ನೂ ಚೆನ್ನಾಗಿ ಕುದಿಬೇಕಲ್ಲ, ಸಣ್ಣ ಕುದಿಯೋ ಗಂಡ ಹೀಗೇನೆ ಮುಚ್ಚಿಟ್ಟು ಬಿಟ್ಟು ಕುದಿಲಿಕ್ಕೆ ಬಿಡೋಣ. ಉಪ್ಪು ಆದ ನಂತರ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಎಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಉಂಡೆ ಮೆಣಸು ಅದನ್ನ ಕೂಡ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಕರಿ ಮೆಣಸು ನಮ್ ಕಡೆ ಉಂಡೆ ಮೆಣಸು ಅಂತಾನೆ ನಾವು ಹೇಳೋದು, ಉಂಡೆ ಮೆಣಸು ಕರಿ ಮೆಣಸು ಅಂತೆ, ಅದಕ್ಕೆ ಅವಮಾನ ಕಪ್ಪಿರೋದಕ್ಕೆ ಕರಿ ಮೆಣಸು. ಈಗ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು, ಅದರಿಂದ ರೈಸ್ ಒಂದಿಗೊಂದು ಅಂಟ್ಕೊಳ್ಳೋದಿಲ್ಲ, ಉದುರುದಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಳೋಣ, ಬಿರಿಯಾನಿ ಎಲೆ ಬರುತ್ತಲ್ಲ ಅದನ್ನ ಕೂಡ ಇದಕ್ಕೆ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇವರು ಒಂದೊಂದು ಮರಿತಾ ಇದಾರೆ, ಚೆಫ್ ಹೀಗೆ ಮಾಡಿದ್ರೆ ಆಗ್ತದಾ? ಈಗ ಮೊಗ್ಗು ಹಾಕ್ತಾ ಇದಾರೆ. ನಮ್ಮ ಬಿರಿಯಾನಿ ಸ್ಪೆಷಲಿಸ್ಟ್ ಸ್ಪೆಷಲ್ ರೆಸಿಪಿ ನೋಡಿ, ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಆ ಬಿರಿಯಾನಿ ಈಸ್ ಶುಗರ್. ಶುಗರ್ ಒಂದ ಸ್ಪೂನ್ ಹಾಕೊಂಡಿದ್ದಾರೆ, ನಿಮಗೆ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು.
ಬಟ್ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರೈಸಿಗೆ, ಒಂಥರ ಒಂದ್ ಸ್ವಲ್ಪ ಸ್ವೀಟ್ ಮತ್ತೆ ಖಾರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತಲ್ಲ ಫ್ಲೇವರ್. ಸೊ ಇವಾಗ ಒಂದ್ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಇದ್ರೆ, ಅವಾಗ್ಲೇ ಒಂದು ಕಟ್ಟು ಪುದೀನ ತಗೊಂಡಿದ್ವಲ್ಲ, ಅದರಲ್ಲೇ ಅರ್ಧ ಯೂಸ್ ಮಾಡಿದ್ದು ಇದೆಲ್ಲ ಫ್ರೈ ಮಾಡೋದಕ್ಕೆ. ಸೊ ಇನ್ನ ಅರ್ಧ ಇಟ್ಕೊಂಡಿದ್ದಾರೆ ಅದನ್ನ, ಅದರಲ್ಲಿ ಒಂದ್ ಸ್ವಲ್ಪ ಇಲ್ಲಿಗೆ ಹಾಕಿದ್ರು ಇನ್ನೊಂದ್ ಸ್ವಲ್ಪ ಬಾಕಿ ಇದೆ. ಬಟ್ ಇದನ್ನ ಎಂತಕ್ಕೆ ಬಾಕಿ ಮಾಡಿದ್ದಾರೆ ಅಂತ ಇನ್ನು ಕೂಡ ನೋ ಐಡಿಯಾ, ನೋಡುವ ಮುಂದಿನ ಸಂಚಿಕೆಯಲ್ಲಿ. ಇದನ್ನೆಲ್ಲ ತೋರಿಸ್ಬೇಕಾ? ಇದು ಆಕ್ಚುಲಿ ಚಿಕನ್ ತೆಗ್ದಿಟ್ಕೊಂಡಿರೋದು ಕರಿ ಮಾಡೋದಕ್ಕೆ, ಚಿಕನ್ ಕರಿ ಇದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ದಿಸ್ ಇಸ್ ಪುದೀನ, ದಿಸ್ ಇಸ್ ಪೂರ್ಣಿಮಂಟಿ, ದಿಸ್ ಇಸ್ ಪೂರ್ಣಿಮಂಟಿ, ದಿಸ್ ಇಸ್ ಪುಟ್ಟಿ, ಆಲ್ ಇಸ್ ಫ್ರೈ. ಈಗ ನಾವು ಒಂದು ಬಾಣಲೆ ಅಂದರೆ ಅದೇ ಫಸ್ಟ್ ಇಟ್ಕೊಂಡಿದ್ವಲ್ಲ ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗ್ರೇವಿಗೆ ಹಾಕೋದಕ್ಕೆ. ಈರುಳ್ಳಿ ನಾನು ಉದ್ದುದ್ದಕ್ಕೆ 7 ಸ್ಲೈಸ್ ಮಾಡಿಟ್ಟಿದ್ನಲ್ಲ, ಅದರಲ್ಲಿ 7 ಕೂಡ ಇಲ್ಲೇ ಇದೆ. ಇದಕ್ಕೆ ಎಷ್ಟು ಹಾಕ್ತಾರೆ ಯೂಸ್ ಮಾಡ್ತಾರೆ ನೋಡೋಣ. ಇನ್ನು ಬಾಕಿದ್ದು ಗ್ರೇವಿಗೆ ಎಣ್ಣೆ ಚೆನ್ನಾಗಿ ಕಾಯಲಿ, ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಆರೋದಕ್ಕೆ ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಬಿಸಿ ಇದೆ ಅಷ್ಟೇ. ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾದಿದೆ, ಇವಾಗ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದಕ್ಕೆ ಇವಾಗ ಹಾಫ್ ಲೆಮನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದೀವಿ. ಮೊದಲೇ ಮಾಡಬೇಕಿತ್ತು ಅವಾಗ ಮರ್ತು ಹೋಯ್ತು, ಸೊ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ನೀರು ಚೆನ್ನಾಗಿ ಕುದಿತಾ ಇದೆ, ಇವಾಗ ನಾವು ನೆನೆ ಹಾಕೊಂಡಿದ್ವಲ್ಲ ರೈಸ್ ಅದನ್ನ ಹಾಕೊಳ್ಳೋಣ. ಇದನ್ನ ಒಂದು 90% ಬೇಯೋ ತನಕ ಹೀಗೆನೆ ಬೇಯಿಸ್ಕೊಳ್ಳೋಣ. ಒಂದು 10% ಇದು ಗ್ರೇವಿಗೆ ಹಾಕಿ ದಮ್ಮಲ್ಲಿ ಇಡ್ತೀವಲ್ಲ ಅವಾಗ ಬೇಯುತ್ತೆ. ಇದು ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಯ್ತು ಹಾಗಾಗಿ ಇದು ಗ್ರೈಂಡ್ ಮಾಡ್ಕೊಂಡಿದ್ದು ರೆಡಿ ಆಗಿದೆ. ಇವಾಗ ಇದನ್ನ ತೆಗೆದುಕೊಳ್ಳೋಣ ಹಿಂಗೆ. ನೆಕ್ಸ್ಟ್ ಇದನ್ನ ಗ್ರೇವಿಗೆ ಹಾಕೊಳ್ಳೋದಕ್ಕಿದೆ. ಇಲ್ಲಿ ಆಲ್ಮೋಸ್ಟ್ ಫ್ರೈ ಆಗಿದೆ, ಆಗಿಲ್ಲ ಇನ್ನು ಕೂಡ ಇದು ಕೆಂಪು ಕೆಂಪು ಆಗ್ಬೇಕು. ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಹೆಂಗೆ ಬರ್ಬೇಕು ನಸು ಕಂದು ಬಣ್ಣಕ್ಕೆ ಬರ್ಬೇಕಂತೆ. ಅಲ್ದನಕ ಫ್ರೈ ಮಾಡ್ಬೇಕು. ಯಾವ ಬಣ್ಣ ಅಲ್ಲೆ ಹೇಳಕ್ಕ ನೀವು ಯಾವ ಬಣ್ಣಕ್ಕೆ ತಿರ್ಬೇಕು ಸರಿ ಫ್ರೈ ಆಗ್ಲಿ ಕಲ್ಲರ್ ಬೇಕಾಗಿದೆ. ಕಲ್ಲರ್ ಯಾವ್ದಾಗ್ಬೇಕು ಮಾಡ್ತೀನಿ ಹೇಳಿ. ವಚನ ಎಲ್ಲ ಮಾಡಿದ್ರಿ ತಾನೆ ಮೇನ್ ಚೆಪ್ಪು. ಯಾವ ಕಲ್ಲರ್ ಆಗ್ಬೇಕು? ಯಾವ ಕಲ್ಲರ್ ಆಗ್ಬೇಕಕ್ಕ? ಯಾವ ಕಲ್ಲರ್ ಆಗ್ಬೇಕು? ಯಾವ ಕಲ್ಲರ್ಗೆ ಹಾಕ್ತೇವನಾಗ್ಬೇಕು? ನಾಲ್ಕು ಕಂದು ಬಣ್ಣ ಬೇಕು. ನಸು ಕಂದು ಬಣ್ಣ ಬಂದ ಬರೋ ತನಕ ಈಗ ಫ್ರೈ ಮಾಡ್ಕೊಂಡು ಮತ್ತೆ ತೆಕ್ಕೊಳ್ಳೋದಂತೆ. ನಮ್ ಬಿರಿಯಾನಿ ಮಾಡೋದಕ್ಕೆ ಎಷ್ಟು ಜನ ಇದಾರೆ ನೋಡಿ. ಬಿರಿಯಾನಿ ಟೇಸ್ಟ್ ಮಾಡಿದ್ಯಲ್ಲ ಅಕ್ಕನ ಬಿರಿಯಾನಿ ಹೇಗಾಗ್ತದೆ? ನೀನ್ ಮಾಡ್ಲಿಲ್ವಾ ರಚನಾ? ಮಾಡಿದಾಳೆ ಹುಟ್ಟಿಗೆ ಮರ್ತ ಹೋಗುದ ಯಾರಿಗಾದ್ರೂ ಬಿರಿಯಾನಿ ಮಾಡ್ಬೇಕು ಟೇಸ್ಟ್ ಬಿರಿಯಾನಿ ತಿನ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಬೇಕಿದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಮಧ್ಯ ಮಧ್ಯಕ್ಕೆ ಈ ತರ ಸೌಟ್ ಆಡಿಸ್ಕೊಳ್ತಾ ಇದೆ, ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ಅಲ್ವಾ ಪುಟ್ಟಿ? ಗೊತ್ತಿಲ್ಲ, ತಿನ್ಲಿಕ್ಕೆ ಮಾತ್ರ ಗೊತ್ತು ನಿಮಗೆ.
ತಿನ್ನೋದು ಇಲ್ಲ ಕಾಣ್ತದೆ, ಅದಕ್ಕೆ ಹೀಗೆ ಆಗಿರುತ್ತೆ. ಆನಿಯನ್ ಫ್ರೈ ಆಗಿದೆ, ಇದನ್ನ ಪ್ಲೇಟ್ಗೆ ತೆಕ್ಕೊಳ್ಳುವ. ರೈಸ್ ಇಲ್ಲಿ ಒಂದು 90% ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದ್ರ ಎಕ್ಸೆಸ್ ವಾಟರ್ನೆಲ್ಲ ಡ್ರೈನ್ ಮಾಡ್ಕೋಬೇಕು. ಈಗ ಅದೇ ಎಣ್ಣೆ ಉಳಿದಿತ್ತಲ್ಲ, ಅದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಲಾಸ್ಟಿಗೆ ಗಾರ್ನಿಷ್ ಮಾಡೋದು ಬಿರಿಯಾನಿ. ಇವಾಗ ಬಿರಿಯಾನಿ ಮಾಡೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಉಳಿದಿತ್ತಲ್ಲ ಎರಡು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಅದನ್ನೆಲ್ಲ ಹಾಕೋಣ. ಇವಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುಕ್ ಆಗಲಿ, ಅಲ್ಲಿ ತನಕ ಹಿಂಗೇನೆ ಬೇಯಿಸ್ಕೊಳ್ಳೋಣ. ರೈಸ್ ಇದು ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಹೀಗೆ ಬೇಯಿಸ್ಕೊಳ್ಳೋಣ. ಈಚೆ ಸೈಡಲ್ಲಿ ಒಂದು ಚಿಕನ್ ಕರಿ ಒಂದು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳೆದು ಅದರಲ್ಲಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ವಿ. ಇದಿವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿದೆ ಥರ ಬೇಯಿಸ್ಕೋಬೇಕು, ಅದರದ್ದು ಹತ್ತಿ ವಾಸನೆ ಏನಾದರೂ ಇದ್ದರೆ ಹೋಗುತ್ತೆ. ಆವಾಗವಾಗ ಹೀಗೆ ಸೌಟ್ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾದರೆ ತಳ ಹಿಡ್ದು ಬಿಡುತ್ತೆ. ಹೀಗೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಆಗಲಿ, ಅಲ್ಲಿ ತನಕ ಹಿಂಗೇ ಬೇಯಕ್ಕೆ ಬಿಡೋಣ. ಓಕೆ, ಇಲ್ಲಿ ನಮ್ಮ ಗ್ರೇವಿ ರೆಡಿ ಆಗಿದೆ. ನಾವಿವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡ್ತಾ ಇರ್ಬೋದು. ಇವಾಗ ಕೊನೆ ಸ್ಟೆಪ್ ಉಳಿದಿರೋದು ಲೇಯರಿಂಗ್ ಮಾಡೋದಕ್ಕೆ, ಅದನ್ನೇ ಹೇಗೆ ಮಾಡೋದು ಅಂತ ನೋಡೋಣ. ಗ್ರೇವಿ ಮತ್ತು ರೈಸು ಮತ್ತು ಫ್ರೈ ಮಾಡಿಟ್ಟಿದ್ದು ಆನಿಯನ್ನು ಸಾಂಬಾರ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಇದು ಗೋಡಂಬಿ ರಾಶಿ ಎಲ್ಲ ರೆಡಿ ಇದೆ. ಈಗ ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ವಿ, ಇವಾಗ ಫಸ್ಟ್ ಲೇಯರ್ಗೆ ರೈಸ್ ಹಾಕ್ಕೊಳ್ಳೋಣ. ಇಲ್ಲಿ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಇದನ್ನ ನೆಕ್ಸ್ಟ್ ಹಾಕೋಣ. ಅದ್ರ ಮೇಲೆ ಗ್ರೇವಿ ಹಾಕೋಣ. ಈ ತರ ಒಂದೊಂದು ಪೀಸ್ನೇ ಒಂದೊಂದು ಕಡೆ ಹಾಕೊಂಡ್ರೆ ನಾವು ನೀಟಾಗಿ ಎತ್ಕೊಬಹುದು. ಇವಾಗ ಇದಕ್ಕೆ ಫ್ರೈಡ್ ಆನಿಯನ್ ಮತ್ತೆ ಗೋಡಂಬಿ ದ್ರಾಕ್ಷಿ ಮತ್ತೆ ಕೊತ್ತಂಬರಿ ಮತ್ತೆ ಪುದೀನ ಇದನ್ನ ಮೇಲೆಗೆ ಈ ತರ ಗಾರ್ನಿಶ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಲೇಯರ್ಗೆ ರೈಸ್. ಇವಾಗ ಸೇಮ್ ಆವಾಗಲೇ ಮಾಡ್ಕೊಂಡಂಗೆ ಫಸ್ಟಿಗೆ ಕಲ್ಲರು, ಆಮೇಲೆ ಫ್ರೈಡ್ ಆನಿಯನ್, ಗೋಡಂಬಿ ದ್ರಾಕ್ಷಿ, ಕೊತ್ತಂಬರಿ, ಪುದೀನಾ.
ಮೇಲ್ಗಡೆ ಹಾಕೊಳ್ಳೋಣ. ಅದಕ್ಕಿಂತ ಮುಂಚೆ ಗ್ರೇವಿ ಹಾಕೋಬೇಕು. ಇದರ ಮೇಲ್ಗಡೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೋಣ. ಈಗ ಕೊನೆಯ ಲೇಯರ್ ಮೊದಲಿಗೆ ರೈಸ್. ಲಾಸ್ಟ್ಗೆ ಉಳಿದಿರೋ ಆನಿಯನ್ ಅನ್ನ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲಾನು ಹಾಕ್ಬಿಟ್ಟು ಮುಚ್ಚಿ ದಮ್ಮಲ್ಲಿ ಹಾಗೆ ಬಿಟ್ಬಿಡೋದು. ನಂತರ ಯಾವಾಗ ಸರ್ವ್ ಮಾಡ್ತೀನಿ ನೋಡಿ, ಅವಾಗ ಓಪನ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿ ಬಿರಿಯಾನಿ ರೆಡಿ ಆಗುತ್ತೆ. ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಟೇಸ್ಟಿ ಬಿರಿಯಾನಿ ಮಾಡ್ಕೋಬೋದು ಅಂತ, ತುಂಬಾ ಟೇಸ್ಟಿಯಾಗಿ ಬಂದಿದೆ, ಹಾಗೇ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇದೆ ನೋಡ್ತಾ ಇರೋದು. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಎಲ್ಲರಿಗೂ ಟೇಸ್ಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.